ಬೇಕು ಅನ್ನೋದು ಉತ್ತರ, ಬೇಡ ಅನ್ನೋದು ದಕ್ಷಿಣ. ಬೇಕು ಬೇಡ ಎರಡರ ಬಗ್ಗೆ ಕೋವಿಡ್ 19 ಗೆ ತಂಡ ರಚನೆ ಮಾಡಿದೆ ಇಬ್ರು ಡಾಕ್ಟರ್ ಇಬ್ರು ಪೊಲೀಸ್ ಹೌದು ಕಣಪ್ಪ ನೆನ್ನೆ ನ್ಯೂಸ್ ಅಲ್ಲಿ ನೋಡಿದ್ನಲ್ಲ ಅದನ್ನ ಒಟ್ಟಿಗೆ ಏನಿತ್ತು ಮೂರ್ತಿ ಬಂದಿದ್ರು ಅದು ಅರ್ಧ ಬೇಕಲ್ಲಿ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ ಸೆಂಟರ್ ಬಿಡಿ ಮೂರ್ತಿ ಸೆಂಟರ್ ಬಿಡಿ ಇಕಡೆ ಸೆಂಟರ್ ಬಿಡಿ ಅಲ್ಲೇ ಸೆಂಟರ್ ಅಣ್ಣ ಸೆಂಟರ್ ಅಡಿ 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 ಅಡಿ
ಕೊರೋನಾ ಪಾಸಿಟಿವ್ ಇದೆ. ಬಂದು ಸಂಜೆ ಮೇಲೆ ವಾಲಿಬಾಲ್ ವಾಲಿಬಾಲ್ ಹದಿನಾಲ್ಕು ಹದಿನೈದು ಜನ ಇತ್ತು. ಆ ವ್ಯಕ್ತಿ ನಿಮ್ಮ ಊರಲ್ಲಿ ವಾಲಿಬಾಲ್ ಆಡ್ಬೇಕಂದ್ರೆ ಒಂದು 15-20 ಜನ ಜೊತೆ ಮಿಂಗಲ್ ಆಗಿದ್ದಾರೆ, ಮನೆಯಲ್ಲೂ ಸುತ್ತಮುತ್ತ ಎಲ್ಲ ಓಡಾಡಿದ್ದಾರೆ. ಸೊ ಅದರಿಂದ ಈ ಊರಲ್ಲಿ ಕೊರೋನಾ ಸಸ್ಪೆಕ್ಟೆಡ್ ಇರೋ ವ್ಯಕ್ತಿ ಓಡಾಡಿರೋದ್ರಿಂದ ಊರ್ನ ಕ್ವಾರಂಟೈನ್ ಅಲ್ಲಿ ಇಡ್ಬೇಕಾಗುತ್ತೆ ಸರ್. ಅಂದ್ರೆ ಈ ಊರಿಂದ ಜನಗಳು ಆಚೆ ಹೋಗೋದಾಗ್ಲಿ ಅಥವಾ ಆಚೆಯಿಂದ ಜನಗಳು ಊರಿಗೆ ಬರೋದಾಗ್ಲಿ ಇದನ್ನೆಲ್ಲ ನಿಷೇಧಿಸಬೇಕು ಸರ್. ಅದರಿಂದ ಈ ಊರ್ನ ಲಾಕ್ಡೌನ್ ಮಾಡ್ಬೇಕಾಗಿತ್ತು, ನಿಮ್ ಸಪೋರ್ಟ್ ಕೇಳೋಣ ಅಂತ ಬಂದ್ವಿ. ಕೊರೋನಾ ವೈರಸ್ಗೆ ನಮ್ಮ ಬಳಿ ಮದ್ದಿಲ್ಲ, ಆದರೆ ಅದು ಬಾರದಂತೆ ತಡೆಯುವ ಮದ್ದು ನಮ್ಮ ಬಳಿ ಇದೆ, ಅದುವೇ ಸಾಮಾಜಿಕ ಅಂತರ. ಈ ಕಿಲ್ಲರ್ ಕೊರೋನಾ ವೈರಸ್ ಆರ್ಭಟ ತಣ್ಣಗಾಗುವವರೆಗೂ ಸಮಾಧಾನದಿಂದ ವರ್ತಿಸೋಣ. ವೈದ್ಯರು ಹೇಳುವ, ಸರ್ಕಾರ ಹೇಳುವ ಎಲ್ಲ ನಿಯಮಗಳನ್ನು ಹಿಂದೆ ಮುಂದೆ ಯೋಚಿಸದೆ ಕಡ್ಡಾಯವಾಗಿ ಪಾಲಿಸೋಣ. ನೆನಪಿಡಿ, ನೀವೊಬ್ಬರು ಆರೋಗ್ಯವಾಗಿದ್ದರೆ ಕನಿಷ್ಠ 10,000 ಜನರಿಗೆ ಸೋಂಕು ಹರಡುವುದನ್ನು ತಡೆಗಟ್ಟಬಹುದು. ಕನಿಷ್ಠ ಈ ಒಂದು ವಿಚಾರದಲ್ಲಾದರೂ ರಾಗದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಒಣ ಪ್ರತಿಷ್ಠೆ, ಕೀಳು ರಾಜಕೀಯ ಇತ್ಯಾದಿ ಇತ್ಯಾದಿಗಳನ್ನು ಬದಿಗಿಟ್ಟು ಮಹಾಮಾರಿಯ ವಿರುದ್ಧ ಮಾನಸಿಕವಾಗಿ ಸದೃಢರಾಗಿ ಹೋರಾಡೋಣ. ಕೊರೋನಾ ಅಸುರವನ್ನು ಓಡಿಸೋಣ. ಇದುವೇ ಲಾಕ್ಡೌನ್.